After exams, everybody asks us only one question: How much did you score? What is your percentage? They ask us a hundred such questions. I always give only one answer. C B T exam books. ದೇಶದಲ್ಲಿ ಕೋವಿಡ್ ರೂಪಾಂತರಿ ಜೀವನ್ ಹೊಸ ವೈರಸ್ ಪತ್ತೆ ಬಳಿಕ ಬೆಂಗಳೂರಿನಲ್ಲಿ ಮೊದಲ ಸಾವು ಸಂಭವಿಸಿದೆ ಕೋವಿಡ್ ಸೋಂಕಿನಿಂದ ಬಳಲುತ್ತಿದ್ದ ಬೆಂಗಳೂರಿನ ಚಾಮರಾಜಪೇಟೆಯ ಅರವತ್ನಾಲ್ಕು ವರ್ಷದ ವೃದ್ಧ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಶಿವಾನಂದ ಸರ್ಕಲ್ ಬಳಿಯ ಮಲ್ಲಿಗೆ ಆಸ್ಪತ್ರೆಗೆ ದಾಖಲಾಗಿದ್ದರು ಹದಿನೈದು ಹನ್ನೆರಡು ಅಂದರೆ ಹದಿನೈದನೇ ತಾರೀಕು ಅವರು ಮೃತಪಟ್ಟಿದ್ದಾರೆ ಕೋವಿಡ್ ಟೆಸ್ಟ್ನಲ್ಲಿ ಪಾಸಿಟಿವ್ ಕಂಡು ಬಂದಿದೆ ಆದರೆ ಮೃತ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ ಇನ್ನು ಮೃತನ ಸಂಪರ್ಕದಲ್ಲಿದ್ದ ಕುಟುಂಬದವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ ಇನ್ನು ಕೋವಿಡ್ನಿಂದ ಮೃತಪಟ್ಟ ಅರವತ್ನಾಲ್ಕು ವರ್ಷದ ವ್ಯಕ್ತಿಯ ಸ್ಯಾಂಪಲ್ಸ್ ಪಡೆದು ಜಿನೋಮ್ ಸೀಕ್ವೆನ್ಸಿಗೆ ಕಳಿಸಲಾಗಿದ್ದು ಈ ವಾರದಲ್ಲಿ ರಿಪೋರ್ಟ್ ಬರಲಿದೆ ಸದ್ಯ ಮೃತಪಟ್ಟ ಅರವತ್ನಾಲ್ಕು ವರ್ಷದ ವ್ಯಕ್ತಿಗೆ ಶ್ವಾಸಕೋಶದ ಸಮಸ್ಯೆ ಕ್ಷಯ ರೋಗ ಶ್ವಾಸನಾಳದ ಆಸ್ತಮಾ ಶ್ವಾಸಕೋಶದ ಕಾಯಿಲೆ ಹೃದಯ ಸಂಬಂಧಿ ಸಮಸ್ಯೆ ಹಾಗೂ ಅಧಿಕ ರಕ್ತದೋಟದ ಸಮಸ್ಯೆ ಇತ್ತು ಅಂತ ತಿಳಿದು ಬಂದಿದೆ ಮೃತ ವ್ಯಕ್ತಿ ಒಟ್ಟು ಹತ್ತು ಜನರ ಜೊತೆ ಸಂಪರ್ಕಿತನಾಗಿದ್ದು ನಾಲ್ಕು ಮಂದಿ ಪ್ರೈಮರಿ ಕಾಂಟ್ಯಾಕ್ಟ್ ಹಾಗೂ ಆರು ಮಂದಿ ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿದ್ದರು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯಾಧಿಕಾರಿಗಳು ಎಲ್ಲರನ್ನೂ ಏಳು ದಿನಗಳವರೆಗೆ ಹೋಮ್ ಐಸೋಲೇಷನ್ ಮಾಡಿದ್ದಾರೆ ಅಲ್ಲದೆ ಅಕ್ಕಪಕ್ಕದ ನಿವಾಸಿಗಳನ್ನು ಕೂಡ ಪರೀಕ್ಷೆ ನಡೆಸಿದ್ದಾರೆ ಕೊರೋನಾ ವೈರಸ್ನ ಜೇವನ್ ಉಪತಳಿಯ ಒಟ್ಟು ಇಪ್ಪತ್ತು ಸೋಂಕು ಪ್ರಕರಣಗಳು ದೇಶದಲ್ಲಿ ಪತ್ತೆಯಾಗಿವೆ ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿನಿಂದಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಈ ಮಧ್ಯೆ ರಾಜ್ಯದಲ್ಲಿ ಕೋವಿಡ್ ಭೀತಿ ಹಿನ್ನೆಲೆ ಸರ್ಕಾರ ಮಾರ್ಗಸೂಚಿಯಂತೆ ಬಸ್ಗಳಲ್ಲಿ ಮಾಸ್ಕ್ ಕಡ್ಡಾಯ ಧರಿಸಬೇಕು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಕೇರಳದಲ್ಲಿ ಕೋವಿಡ್ ಆರ್ಭಟ ಹಿನ್ನೆಲೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಅಲರ್ಟ್ ಆಗಿದ್ದು ಕೇರಳದಿಂದ ಬರುವ ಹಾಗೂ ಹೋಗುವ ಬಸ್ಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಯಾನಿಟೈಸರ್ ಸಿಂಪಡಿಸಲು ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ ಅದರಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ತಿದ್ದಾರೆ ಎಸ್ ವೀಕ್ಷಕರೇ ಒಂಥರ ಈ ಕೊರೋನಾ ಉಸುರುವಳ್ಳಿ ಇದ್ದಂಗೆ ಅದು ಯಾವಾಗ ಸೈಲೆಂಟ್ ಆಗಿ ಒಕ್ಕರಿಸಿಕೊಂಡು ಮಾನವನ ದೇಹವನ್ನು ಹಿಂಡಿ ಹಿಪ್ಪೆ ಮಾಡೋದು ಗೊತ್ತಾಗಲ್ಲ ಕೊರೋನಾ ಅಂದರೆ ಒಂದಷ್ಟು ಜನಕ್ಕೆ ಕೇರ್ಲೆಸ್ ಕೊರೋನಾದ ನಿಜವಾದ ಆಘಾತ ಏನು ಅಂತ ನಮ್ಮವರು ತಮ್ಮವರನ್ನು ಕಳೆದುಕೊಂಡ್ರಲ್ಲ ಕೊರೋನಾ ಅಲೆ ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ಹೀಗಾಗಿ ಯಾವುದೇ ಅಜಾಗರೂಕತೆಯನ್ನು ಮಾಡದೆ ಕೊರೋನಾದಿಂದ ಬಳಲಿಕ್ಕಿಂತ ಮೊದಲು ಜ್ವರಕ್ಕೆ ತುತ್ತಾಗಕ್ಕಿಂತ ಮೊದಲು ದಯವಿಟ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಈಗಾಗಲೇ ರಾಜ್ಯದಲ್ಲಿ ಅರವತ್ತು ವರ್ಷ ದಾಟಿದವರಿಗೆ ಅರವತ್ತು ವರ್ಷ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯ ಅನ್ನಲಾಗಿತ್ತು ಇದೀಗ ಸಾರಿಗೆ ಸಚಿವರು ಬಸ್ನಲ್ಲಿ ಹೋರಾ ಓಡಾಡುವಂಥ ಎಲ್ಲರಿಗೂ ಮಾಸ್ಕನ್ನು ಕಡ್ಡಾಯ ಮಾಡಿದ್ದಾರೆ ಈ ಕೊರೋನಾದ ಉಪಟಳ ಹೆಚ್ಚಾಗ್ತಿರೋದನ್ನು ನೋಡಿದ್ರೆ ಮತ್ತೆ ಮಾಸ್ಕ್ ಕಡ್ಡಾಯ ಮಾಡಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯಗಳು ಕೂಡ ತಜ್ಞರಿಂದ ಕೇಳಿ ಬರ್ತಾ ಇದೆ